ಸಚಿವ ಸ್ಥಾನ ಆಯಿತು, ಈಗ ನಿಗಮ ಮಂಡಳಿ ಕಿತ್ತಾಟ. ಟಿಕೆಟ್ ಕೈ ತಪ್ಪಿದವರಿಂದಲೂ ನಿಗಮ ಮಂಡಳಿಗೆ ಪಟ್ಟು, ಬೈಕ್ ಬಾಸ್ಗಳ ಮೂಲಕ ಸರ್ಕಾರದ ಮೇಲೆ ಒತ್ತಡ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾಯಿತು, ಸಿ ಎಂ ಯಾರು ಅನ್ನೋ ಗೊಂದಲ ಈಸಿಯಾಗಿ ಬಗೆಹರಿತು. ಒಂದೇ ಅಟೆಂಪ್ಟಲ್ಲಿ ಸಚಿವ ಸಂಪುಟವು ಫುಲ್ ಆಗೋಯಿತು, ಉಸ್ತುವಾರಿಯನ್ನು ಕೊಟ್ಟಾಯಿತು, ಕಾಂಗ್ರೆಸ್ ಗ್ಯಾರಂಟಿಯನ್ನು ಘೋಷಿಸಿದ್ದು ಆಯಿತು, ಒಂದಷ್ಟು ಇಂಪ್ಲಿಮೆಂಟ್ಗಳು ಕೂಡ ಆಗ್ತಾ ಇದೆ, ಇನ್ನೊಂದಷ್ಟು ಆಗಬೇಕು. ಸರ್ಕಾರ ಸ್ಪೀಡಾಗೆ ಹೋಗ್ತಿದೆಯಪ್ಪ, ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಮಾತ್ರ ಯಾಕೋ ಸರ್ಕಾರ ವಿರುದ್ಧ ಮುಗಿ ಬೀಳ್ತಾರೆ. ಇಷ್ಟೆಲ್ಲ ಅಡೆತಡೆಗಳನ್ನು ಈಸಿಯಾಗಿ ಪಾರ್ ಮಾಡ್ಕೊಂಡು ಬಂದಿರುವಂತಹ ಕಾಂಗ್ರೆಸ್ಗೆ ಹೊಸ ಸಂಕಷ್ಟ, ನಿಗಮ ಮಂಡಳಿ. ಯಾರಿಗೆಲ್ಲ ನಿಗಮ ಮಂಡಳಿ ಸ್ಥಾನವನ್ನು ಕೊಡಬೇಕು ಅಂತ ಒಂದಷ್ಟು ಜನರು ನೋಡಿದ್ರೆ ಚುನಾವಣೆಗೆ ನಿಲ್ಲದೇ ಇದ್ದವರು ಕೇಳ್ತಾವ್ರೆ, ಇನ್ನೊಂದಷ್ಟು ಜನ ನೋಡಿದ್ರೆ ಯಾರ್ಯಾರು ಆಕಾಂಕ್ಷಿಗಳಿದ್ದು ಟಿಕೆಟ್ ಕೈ ತಪ್ಪಿದ್ರು ಅವರು ಕೇಳ್ತಾವ್ರೆ, ಇನ್ನೊಂದಷ್ಟು ಜನ ನೋಡಿದ್ರೆ ಗೆದ್ದು ಎಮ್ ಎಲ್ ಎ ಆಗಿರೋರು ಕೇಳ್ತಾವ್ರೆ, ಯಾರಿಗಪ್ಪ ಟಿಕೆಟ್ ಕೊಡಬೇಕು, ಅಲ್ಲ ಯಾರಿಗೆ ನಿಗಮ ಮಂಡಳಿ ಸ್ಥಾನವನ್ನು ಕೊಡಬೇಕು ಅಂತ. ಎಲ್ಲೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಕೂಡ ಸರ್ಕಾರಿ ಸ್ಥಾನಮಾನ ಅಂದರೆ ನಿಗಮ ಮಂಡಳಿ ಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರೇ ಕೆಲಸ ಮಾಡ್ತೀವಿ ಅಂತ. ಹುಬ್ಬಳ್ಳಿ ವಿಚಾರಕ್ಕೆ ಹೋಗ್ಬಿಟ್ರೆ, ಹುಬ್ಬಳ್ಳಿಲಿ ಯಾರ್ಯಾರು ಟಿಕೆಟ್ ಕೈ ತಪ್ಪಿತ್ತು, ಯಾರ್ಯಾರು ಆಕಾಂಕ್ಷಿಗಳಿದ್ರು, ಯಾರು ಸೋತಿದ್ರು, ಎಲ್ಲರೂ ಕೂಡ ಒಂದು ಕಡೆ ಸಿದ್ದರಾಮಯ್ಯ ಅವ್ರ ಬೆಂಬಲ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲ. ಎರಡೂ ಬಣದವರು ಹುಬ್ಬಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದು ಠಿಕಾಣಿ ಓಡ್ಬಿಟ್ಟವ್ರೆ. ವಾಪಸ್ ಹುಬ್ಬಳ್ಳಿ ಬಸ್ ಹತ್ತಬೇಕು, ನಾನು ಹುಬ್ಬಳ್ಳಿ ಟ್ರೈನ್ ಹತ್ತಬೇಕು ಅಂದರೆ ನಿಗಮ ಮಂಡಳಿ ತಗೊಂಡೇ ಹೋಗಬೇಕು. ಇದು ಒಂದು ರೀತಿ ಪ್ರತಿಷ್ಠೆ ವಿಚಾರ. ಹೀಗಾಗಿ ಒಂದಷ್ಟು ಜನ ಜಗದೀಶ್ ಶೆಟ್ಟರ್ ಅವ್ರ ಕೈಲಿ ಹೇಳ್ಸೋಕೆ ಹೋಗ್ತಾರೆ, ಇಲ್ಲ ಕೊಟ್ಬಿಡಿ ಅವ್ರಿಗೆ ಅಂತ. ಇನ್ನೊಂದಷ್ಟು ಜನ ತಾವೇ ಇನ್ಫ್ಲುಯೆನ್ಸ್ ಮಾಡೋಕೆ ಹೋಗ್ತಾರೆ. ಆದರೆ ಈ ಗ್ಯಾರಂಟಿ ಗೊಂದಲದಲ್ಲಿರೋ ಸರ್ಕಾರ ಗೆದ್ದಿರೋ ಶಾಸಕರಿಗೆ ನಿಗಮ ಮಂಡಳಿನ ಯಾವ ರೀತಿಲಿ ಕೊಡುತ್ತೋ ಗೊತ್ತಿಲ್ಲ. ಯಾಕಂದರೆ 135 ಸೀಟು ಪ್ಲಸ್ ಒಂದು 136, 34 ಜನ ಡಿ ಸಿ ಎಂ ಮತ್ತು ಸಿ ಎಂ ಸೇರಿ 34 ಜನರ ಖಾತೆ ಫುಲ್ ಆಗಿದೆ. ಹೆಚ್ಚು ಕಡಿಮೆ ಇನ್ನೂ 100 ಜನ ಬಾಕಿ ಉಳಿದವರೇ ಗೆದ್ದಿರೋರು. ಅಂಥವರಲ್ಲಿ ಯಾರಿಗೆ ಟಿಕೆಟನ್ನು ಕೊಡಬೇಕು, ಯಾರಿಗೆ ನಿಗಮ ಮಂಡಳಿಯನ್ನು ಕೊಡಬೇಕಂತ ಚರ್ಚೆ. ಇಲ್ಲಿ ಕಾಂಗ್ರೆಸ್ ಗ್ರಾಮೀಣ ಘಟಕದ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲು, ನಾಗರಾಜ್ ಗೌರಿ, ಹಾಗೆಯೇ ಅಲ್ತಾಫ್ ಕಿತ್ತೂರು ಸೇರಿದಂತೆ ಪ್ರಮುಖ ಮುಖಂಡರಿಂದ ಟಿಕೆಟ್ಗೆ ಲಾಬಿ ನಡೀತಾ ಇದೆ. ಹೀಗಾಗಿ ನಿಗಮ ಮಂಡಳಿ ಟಿಕೆಟ್ ತಗೋಬೇಕು, ನಿಗಮ ಮಂಡಳಿ ತಗೊಂಡೇ ನಾವು ಊರಿಗೋಗ್ಬೇಕು ಅಂತ. ಹೀಗಾಗಿ ಹೆಚ್ಚಿನ ಮಾಹಿತಿಯನ್ನು ಇದ್ರ ಬಗ್ಗೆ ನಮ್ಮ ಕರ್ನಾಟಕ ಟಿವಿಯ ಹುಬ್ಳಿ ಧಾರವಾಡ ಪ್ರತಿನಿಧಿ ಸಂಗಮೇಶ್ ನೀಡ್ತಾರೆ. ಸಂಗಮೇಶ್, ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಎಲ್ಲ ಸಮಸ್ಯೆಗಳನ್ನ ಈಸಿಯಾಗಿ ಬಗೆಹರಿಸ್ಕೊಂಡು ಹೋಗ್ತಾ ಇದೆ, ಆದರೆ ಇದೀಗ ನಿಗಮ ಮಂಡಳಿ. ಅಚ್ಚರಿಯ ಸಂಗತಿ ಅಂದರೆ ಚುನಾವಣೆ ನಿಲ್ಲದೇ ಇದ್ದವರು, ಟಿಕೆಟ್ ಆಕಾಂಕ್ಷಿ ಆಗಿದ್ದವರು ಎಲ್ಲರೂ ಕೂಡ ನಮಗೆ ನಿಗಮ ಮಂಡಳಿ ಬೇಕು ಅಂತ ಪಟ್ಟಿಡ್ದಿದ್ದಾರೆ. ಏನಿದು ಹುಬ್ಬಳ್ಳಿ ಡೆವಲಪ್ಮೆಂಟ್? ನಿಜ ಯೋಗೇಶ್, ಏನು ಹುಬ್ಬಳ್ಳಿ ಧಾರವಾಡ ಏನು ವಿಧಾನಸಭಾ ಎಲೆಕ್ಷನ್ ನಲ್ಲಿ ಟಿಕೆಟ್ ಏನು ಕೈ ತಪ್ಪಿದಂತ ಒಂದು ನಾಯಕರು ಇನ್ನು ಧಾರವಾಡದಿಂದ ಒಂದು ಬೆಂಗಳೂರಲ್ಲೇ ಒಂದು ಬೀಡ್ ಬಿಟ್ಟಿರುವಂತದ್ದು ಯಾವ ಕಾರಣಕ್ಕಾಗಿ ಅಂತಂದ್ರೆ, ನಿಗಮ ಮಂಡಳಿ ಒಂದು ಏನಪ್ಪ ಅಂತಂದ್ರೆ ಆ ಒಂದು ಹೆಚ್ಚಿನ ಒಂದು ಬೇಡಿಕೆ ಅಂದ್ರೆ ಯಾವ ಒಂದು ಟಿಕೆಟ್ ತಪ್ಪಿಸ್ಕೊಂಡಿರ್ತಕ್ಕಂತ ನಾಯಕರು ಅಲ್ಲಿರ್ತಕ್ಕಂತ ನಿಗಮ ಮಂಡಳಿಗೆ ಹೆಚ್ಚಿನ ಒಂದು ಅಲ್ಲಿರ್ತಕ್ಕಂತ ನಾಯಕರು ಕೂಡ ಅದ ಒಂದು ಪಟ್ಟಣ ಬಿದ್ದಿರುವಂತದ್ದು ಯೋಗೇಶ್. ಅಂದ್ರೆ ಯಾರ್ಯಾರು ಅಂದ್ರೆ ಜಗದೀಶ್ ಶೆಟ್ಟರ್ ಅವ್ರ ಮೂಲಕ ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರಾ, ಅಥವಾ ನೇರವಾಗಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗೋ ಪ್ರಯತ್ನ ಮಾಡ್ತಿದ್ದಾರಾ, ಏನು ಅಂತ ಇದು? ನಿಜ, ಏನು ಪ್ರಮುಖ ನಿಗಮ ಮಂಡಳಿ ಮೇಲೆ ಏನು ಒಂದು ಕಣ್ಣಿಟ್ಟಿರುವಂತ ನಾಯಕರು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಬಿಟ್ಟು ಕೊಟ್ಟಿರುವಂತ ರಜತ್ ಉಳ್ಳಾಗಡ್ಡಿ ಮಠ ಆಗಿರ್ಬೋದು, ಗ್ರಾಮೀಣ ಘಟಕದ ಅಧ್ಯಕ್ಷ ಅನಿಲ್ ಕುಮಾರ್ ಪಟೇಲ್ ಆಗಿರ್ಬೋದು, ಅಲ್ಲಿರ್ತಕ್ಕಂತ ಒಂದು ಧಾರವಾಡದಲ್ಲಿ ಇರ್ತಕ್ಕಂತ ನಾಗರಾಜ್ ಗೌರಿ, ಅಲ್ತಾಫ್ ಕಿತ್ತೂರ್ ಹೆಸರು ಸೇರಿದಂತೆ ಪ್ರಮುಖ ನಾಯಕರು ಕೂಡ ಒಂದು ಲಾಬಿ ಕೂಡ ನಡೆಸಿರುವಂತದ್ದು ಅಂದ್ರೆ ತಮ್ಮ ತಮ್ಮ ನಾಯಕರ ಮೂಲಕ ಅಂದ್ರೆ ಏನು ಕೆಲವೊಂದಿಷ್ಟು ಡಿ ಕೆ ಶಿವಕುಮಾರ್ ಅವರ ಫಾಲೋವರ್ಸ್ ಆಗಿದ್ದಾರೆ, ಕೆಲವೊಂದಿಷ್ಟು ಜನ ಒಂದು ಸಿದ್ದರಾಮಯ್ಯ ಅವರ ಫಾಲೋವರ್ಸ್ ಆಗಿದ್ದಾರೆ. ಈ ರೀತಿ ಅವರು ಫಾಲೋವರ್ಸ್ ಒಂದು ಹಿಡ್ಕೊಂಡು ಏನಪ್ಪ ಅಂದ್ರೆ ಒತ್ತಾಯ ಕೂಡ ನಡೆಸಿರುವಂತದ್ದು ಯೋಗೇಶ್, ಅದನ್ನು ಯಾರು ಒಂದು ಇವರು ಒಂದು ಮನೆ ಹಾಕ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿದೆ ಯೋಗೇಶ್. ಎಲ್ಲೊಂದು ಕಡೆ ಜಗದೀಶ್ ಶೆಟ್ಟರ್ ಅವರಿಗೆ ಅವಕಾಶ ಕೊಟ್ಟರು, ಚುನಾವಣೆಯನ್ನ ಗೆಲ್ಲೋಕೆ ಆಗ್ಲಿಲ್ಲ, ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರಿಗಿರುವಂತ ಪ್ರಭಾವ ತುಂಬಾ ದೊಡ್ಡದು. ಹೀಗಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನ ಬಿಟ್ಕೊಟ್ಟವ್ರಿಗೆ ನಿಗಮ ಮಂಡಳಿಯನ್ನ ಕೊಡ್ಲಿಲ್ಲ ಅಂದ್ರೆ ಅವ್ರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಏನಾದ್ರು ಚರ್ಚೆ ನಡೀತಿದ್ಯಾ? ಖಂಡಿತ, ಯಾಕಂದ್ರೆ ಇಲ್ಲಿ ಕೂಡ ಏನಂತಂದ್ರೆ ಪ್ರಾಮುಖ್ಯತೆ ಇರುವಂತ ಒಂದು ವಿಷಯ ಏನಂತ ಹೇಳ್ಬೋದು, ಯಾಕಂದ್ರೆ ರಜತ್ ಉಳ್ಳಾಗಡ್ಡಿ ಮಠ ಅವರು 5 ವರ್ಷದಿಂದ ಏನು ಒಂದು ಟಿಕೆಟ್ ಅವ್ರಿಗೆ ಒಂದು ಫೈನಲ್ ಆಗಿ ಒಂದು ಹೇಳಿರುವಂತದ್ದು, ಆ ರೀತಿ ಒಂದು ನಿಟ್ಟಿನಲ್ಲಿ ಅವರು ಸಾಕಷ್ಟು ಕೂಡ ಸಿದ್ಧತೆಯನ್ನು ಕೂಡ ನಡೆಸಿದ್ರು. ಅದು ಕೊನೆ ಹಂತದಲ್ಲಿ ಜಗದೀಶ್ ಶೆಟ್ಟರ್ ಅವರು ಏನು ಬಿಜೆಪಿ ತೊರೆದು ಕಾಂಗ್ರೆಸ್ ಗೆ ಬಂದ್ರು, ಆ ಕಾಂಗ್ರೆಸ್ ಗೆ ಬಂದಿರತಕ್ಕಂತ ಜಗದೀಶ್ ಶೆಟ್ಟರ್ಗೆ ಅಲ್ಲಿ ಒಂದು ಕೈ ನಾಯಕರು ಒಂದು ಮನೆ ಹಾಕಿರುವಂತದ್ದು, ಆ ಕಾರಣದಿಂದಾಗಿ ಅಲ್ಲಿ ಏನು ಒಂದು ರಜತ್ ಅವರು ಉಳ್ಳಾಗಡ್ಡಿ ಮಠ ಅವರ ನೇತೃತ್ವದಲ್ಲಿ ಜಗದೀಶ್ ಶೆಟ್ಟರ್ ಅವರು
ಕೆಲವೊಂದು ಫ್ಲೈಟ್ ನಲ್ಲಿ ಕರೆದುಕೊಂಡು ಬಂದು ಅಲ್ಲಿ ಒಂದು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗಿರುವಂತ ಅದೇ ರಾಜ್ಯದ ಉಳ್ಳಾಗಡ್ಡಿ ಮಠ ಅವರಿಗೆ ಒಂದು ಒಳ್ಳೆಯ ಒಂದು ಏನು ನಿಗಮ ಕೊಟ್ಟಿದ್ದಾದ್ರೆ ಅವರಿಗೆ ಒಂದು ಒಳ್ಳೆಯ ಒಂದು ಸ್ಥಾನಮಾನ ಕೊಟ್ಟ ಹಾಗೆ ಅನ್ನೋ ಒಂದು ಅವರ ಒಂದು ಅಭಿಮಾನಿಗಳೊಳಗ ಹೇಳ್ತಾ ಇರುವಂತದ್ದು. ಯೋಗೇಶ್, ಥ್ಯಾಂಕ್ ಯು ಸಂಗಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ಅದೇನೋ ಒಂಥರ ಬಿಸಿ ತುಪ್ಪ ಈಗ ಸರ್ಕಾರಕ್ಕೆ ನುಂಗಂಗಿಲ್ಲ ಅಥವಾ ಉಗಿಯಂಗಿಲ್ಲ. ಈ ಕಡೆ ಗ್ಯಾರಂಟಿಗಳಿಗೆ ಆಡಳಿತ ವಿರೋಧ ಪಕ್ಷದವ್ರ ವಿರೋಧ, ಇದೀಗ ಸ್ವಪಕ್ಷೀಯರಿಂದಲೇ ನಿಗಮ ಮಂಡಳಿಗೆ ಹಠ. ಎಲ್ಲವನ್ನ ಡಿ ಕೆ ಶಿವಕುಮಾರ್, ಎಲ್ಲವನ್ನ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಗೆ ನಿಭಾಯಿಸ್ತಾರೆ, ಸರ್ಕಾರ ಯಾವ ರೀತಿ ಆಡಳಿತ ಕೊಡಬೇಕು, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.